ಭಾಗಾಕಾರ ಸಮನಾಗಿ ಹಂಚುವುದು ಮತ್ತು ಗುಂಪು ಮಾಡುವುದು ರಾಜು ತನ್ನ ಬಳಿ ಇರುವ ಹನ್ನೆರಡು ಚೆಂಡುಗಳನ್ನು ಅವನ ನಾಲ್ಕು ಜನ ಗೆಳೆಯರಿಗೆ ಸಮಾನವಾಗಿ ಹಂಚಿದನು ಹಾಗಾದರೆ ಒಬ್ಬೊಬ್ಬರಿಗೆ ಎಷ್ಟು ಚೆಂಡುಗಳು ಸಿಗುತ್ತವೆ ಬನ್ನಿ ನೋಡೋಣ ಮೊದಲಿಗೆ ರಾಜು ತನ್ನ ನಾಲ್ಕು ಜನ ಗೆಳೆಯರಿಗೆ ಒಂದೊಂದು ಚೆಂಡನ್ನು ಹಂಚಿದನು ಒಟ್ಟು ಹನ್ನೆರಡು ಚೆಂಡಿನಲ್ಲಿ ಉಳಿದ ಚೆಂಡುಗಳು ಎಂಟು ನಂತರ ಒಬ್ಬೊಬ್ಬರಿಗೂ ಇನ್ನೊಂದು ಚೆಂಡು ಹಂಚಿದನು ಈಗ ಎಂಟು ಚೆಂಡುಗಳಲ್ಲಿ ಉಳಿದ ಚೆಂಡುಗಳು ನಾಲ್ಕು ಉಳಿದ ನಾಲ್ಕನ್ನು ಎಲ್ಲರಿಗೂ ಒಂದೊಂದರಂತೆ ಹಂಚಿದನು ಈಗ ಹೇಳಿ ಹನ್ನೆರಡು ಚೆಂಡುಗಳನ್ನು ಒಬ್ಬೊಬ್ಬರಿಗೆ ಮೂರರಂತೆ ನಾಲ್ಕು ಜನರಿಗೆ ಹಂಚಿದನು ಅಂದರೆ ಹನ್ನೆರಡನ್ನು ಮೂರರ ನಾಲ್ಕು ಗುಂಪುಗಳನ್ನಾಗಿ ಮಾಡಲಾಗಿದೆ ಅಂದರೆ ಹನ್ನೆರಡನ್ನು ನಾಲ್ಕರಿಂದ ಭಾಗಿಸಿದಾಗ ನಮಗೆ ಮೂರು ದೊರೆಯುತ್ತದೆ